ಬಿಗ್ ಟೈಮ್ ಫೇಲ್ಯೂರ್ ಇದು. ಯಾಕೆಂದ್ರೆ ಈ ಸರ್ಪ್ರೈಸ್ ಕೊಡೋದು ಅಥವಾ ಏನೋ ದೊಡ್ಡದಾಗಿ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡೋದು ಇವೆಲ್ಲ ನಮ್ ಕೈಯಲ್ಲಿ ಕಷ್ಟ. ಅದು ಪ್ರತಿ ಸಲಿ ನಾವು ನನ್ನ ಹುಟ್ಟಿದಬ್ಬಕ್ಕಾಗ್ಲಿ ಅಥವಾ ಇವಳು ಹುಟ್ಟಿದಬ್ಬಕ್ಕಾಗ್ಲಿ ಅಥವಾ ಏನೇ ಆಗ್ಲಿರಿ, ನಮ್ಗೇನೋ ದುಃಖ ಆದಾಗ, ಬೇಜಾರಾದಾಗ, ಸಂತೋಷ ಆದಾಗ ಅಥವಾ ತುಂಬಾ ದೇವ್ರನ್ನ ನೋಡ್ಬೇಕು ಅನ್ಸ್ದಾಗ, ಯಾವಾಗ್ಲೂ ನಾವು ಹೋಗೋದು ಒಂದೇ ಜಾಗ. ಅಲ್ಲಿ ಕೇಕ್ ಕಟಿಂಗ್ ಎಲ್ಲ ರೆಡಿ ಆಗಿದ್ದಾರೆ. ಓಕೆನಾ? ಈ ಶಾಪಿಂಗ್ ಮಾಡೋದು ಬಹಳ ಕಷ್ಟ ರೀ ನಿಜವಾಗ್ಲೂ. ಯಾಕಂದ್ರೆ ಇಷ್ಟ ಆದ್ರೆ ಸುಂದರ ಅಪ್ಪಕ್ಕನ ತಗೊಂಡು ಹೋಗೋದು ಬೇರೆ, ಈಗ ನನ್ನ ಹೆಂಡತಿ ಬೇರೆ ಹೇಳಿ ಕಳಿಸಿ ಹೇಳೆ. ಇವತ್ತು ನನ್ನ ವೈಫ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದೀವಿ. ಐ ಡೋಂಟ್ ನೋ ವೆದರ್ ಇಟ್ಸ್ ಗ್ರ್ಯಾಂಡ್, ಮೀಡಿಯಂ, ನಾರ್ಮಲ್, ಬಿಲೋ ಆವರೇಜ್, ಐ ಡೋಂಟ್ ನೋ, ನೀನ್ ಹೇಳ್ಬೇಕು ಹೆಂಗಿತ್ತಮ್ಮ? ಸೊ ಇವತ್ತು ನನ್ನ ಬರ್ತ್ಡೇ, ನಾನು ಬೇಗ ಎದ್ದು ರೆಡಿಯಾಗಿ ಪೂಜೆ ಮಾಡಿ ಕಾಯ್ತಾ ಕೂತಿದ್ದೀನಿ. ನನ್ನ ಗಂಡ ಇನ್ನೂ ಬಂದೇ ಇಲ್ಲ. ನನಗೆ ಯೋಚನೆ ಆಗ್ತಿದೆ ಇವತ್ತು ನನ್ನ ಬರ್ತ್ಡೇನಾ ಅಥವಾ ಅವನ ಬರ್ತ್ಡೇನಾ ಅಂತ. ನೋಡಬೇಕು ಹೆಂಗೆ ರೆಡಿ ಆಗ್ಬಿಟ್ಟು ಬರ್ತೇನೋ. ಸೊ ನಾವು ಇವತ್ತು ಟೆಂಪಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನನ್ನ ಬರ್ತ್ಡೇ ಡೇನ ನಾನು ಫಸ್ಟು ಟೆಂಪಲ್ಗೆ ಹೋಗಿ ದೇವರ ಆಶೀರ್ವಾದ ತಗೊಂಡು ಆಮೇಲೆ ಮುಂದೆ ನಿರಂಜನ್ ಏನು ನನಗೆ ಸರ್ಪ್ರೈಸ್ ಕೊಡ್ತಾ ಇದನ್ನೋ ಇನ್ನೂ ಗೊತ್ತಿಲ್ಲ. ಬಿಕಾಸ್ ಎವ್ರಿ ಇಯರ್ ನಾವು ಯೂಶ್ವಲಿ ನೈಟ್ ಸೆಲೆಬ್ರೇಟ್ ಮಾಡ್ತೀವಿ 12 ಗಂಟೆಗೆ. ಬಟ್ ಈ ಸರಿ ನನ್ನ ಗಂಡ ಫುಲ್ಲು ಇವತ್ತು ಇನ್ನು ಬೆಳಗ್ಗೆಯಿಂದ ಬೆಳೆ ಟೆಂಪಲ್ಲು ಆಮೇಲೆ ಮಧ್ಯಾಹ್ನ 12 ಗಂಟೆಗೆ ಅದೆಲ್ಲಿ ಕರ್ಕೊಂಡು ಹೋಗ್ತದೇನೋ ಗೊತ್ತಿಲ್ಲ. ನಾನು ತುಂಬ ಕಾಯ್ತಾ ಇದ್ದೀನಿ ಬಿಕಾಸ್ ಎವ್ರಿ ಬರ್ಡೇ ಒಂದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಕಾಯ್ತಾ ಇದ್ದೀನಿ ನನ್ನ ಗಂಡ ಯಾವಾಗ ಬರ್ತಾನೋ, ಯಾವಾಗ ಟೆಂಪಲ್ ಹೋಗ್ತೀವೋ, ಆಮೇಲೆ ಏನೇನು ಸರ್ಪ್ರೈಸಸ್ ಕೊಡ್ತೇನೋ ಕಾಯ್ತಾ ಇದ್ದೀನಿ. ನೋಡೋಣ. ಅಬ್ಬಾ, ನನ್ ಬರ್ತ್ಡೇನ ನಿಮ್ ಬರ್ತ್ಡೇನ? ಏನು ಬರ್ಡೇ ಬಿಡ್ತಾ ಇದ್ದೆ ಯಾವಾಗಿಂದ? ಹಾ, ಎಷ್ಟೊತ್ತು ಕಾಯೋದು? ಏನು ಎಷ್ಟೊತ್ತು ಕಾಯೋದು? ಹಾ, ಏನು ಕಾಯೋದು ಇಲ್ಲ, ಎಂಥದ್ದು ಇಲ್ಲ. ನಿನ್ನೆಯಿಂದ ನಾನು ಬೇರೆ ಬೇರೆ ಏನೇನೋ ಅರೇಂಜ್ಮೆಂಟ್ಸ್ ಅದು ಇದು ಎಲ್ಲ ಫುಲ್ ಕಾಯ್ಕೊಂಡು ರಾತ್ರಿ ಎಲ್ಲ ಅಲ್ಲಿಗೆ ಆರ್ಡರ್ ಕೊಟ್ಟಿಲ್ಲ. ಇವಾಗ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ ಅವಳು ಸರ್ಪ್ರೈಸ್ ಅದು. ಅಯ್ಯೋ, ನಿದ್ದೆ ಇಲ್ಲ ಅವರು. ಪ್ರಾಬ್ಲಮ್ ಏನು ಅಂದರೆ, ಗಂಡಂದ್ರ ಬರ್ತ್ಡೇಗೆ ಅಥವಾ ಬಾಯ್ ಫ್ರೆಂಡ್ ಬರ್ತ್ಡೇಗೆ ವೈಫ್ ಆಗಲಿ ಗರ್ಲ್ ಫ್ರೆಂಡ್ ಆಗಲಿ ಓವರ್ ಆಗಿ ಏನೇನೇನೋ ಮಾಡಿಸ್ಬಿಟ್ಟಿರ್ತಾರೆ. ಆ್ಯಂಡ್ ಇದು ಎಟರ್ನಲ್ ಟ್ರೂತ್, ಇದು ಎಲ್ಲ ಗಂಡಸರಲ್ಲ ಬಟ್ ಮೋಸ್ಟ್ ಆಫ್ ದ ಗಂಡಸರು ಬಿಗ್ ಟೈಮ್ ಫೇಲ್ಯೂರ್ ಇದು. ಯಾಕೆಂದರೆ ಈ ಸರ್ಪ್ರೈಸ್ ಕೊಡೋದು ಅಥವಾ ಏನೋ ದೊಡ್ಡದಾಗಿ ಗ್ರ್ಯಾಂಡಾಗಿ ಅರೇಂಜ್ ಮಾಡೋದು ಇವೆಲ್ಲ ನಮ್ಮ ಕೈಯಲ್ಲಿ ಕಷ್ಟ. ಅದು ಏನೇ ನಾವೆಲ್ಲರಿಗೂ ಒಪ್ಪಿಸ್ಬಿಡ್ತೀವಿ ಬೇಕಾದ್ರೆ, ನಾವೇ ಖುದ್ದಾಗಿ ನಿಂತ್ಕೊಂಡು ಒಂದೊಂದೇ ಫೋಟೋದು ಇವೆಲ್ಲ ಚಾನ್ಸೇ ಇಲ್ಲ. ಬಟ್ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಮಜಾ ಅಂದ್ರೆ ಇವಳಿಗಿಂತ ಸರ್ಪ್ರೈಸ್ ನನಗೆ, ಅಲ್ಲಿ ಹೆಂಗ್ ರೆಡಿ ಆಗಿದೆ ಅಂತ. ಹೊರಡಕ್ಕಿಂತ ಮುಂಚೆ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ಯಾಕೆಂದ್ರೆ ಆಮೇಲೆ ಔಟ್ಫಿಟ್ ನಂದು ಇರಲ್ಲ ನಿಂದು ಇರಲ್ಲ. ಆಕ್ಚುಲಿ ನಾನು ಏನ್ ಹಾಕೋಬೇಕು ನಂಗೆ ಗೊತ್ತಿಲ್ಲ, ಏನ್ ತಗೊಳ್ಳೋದು ಅಂತ ದಾರಿ ಮಧ್ಯೆ ಹಂಗೆ ತಗೊಂಡು ಹೋಗೋಣ ಅಂತ ಅನ್ಕೊಂತ ಇದೀನಿ. ಸದ್ಯಕ್ಕೆ ಹೊರಡೋಣ. ಹೋಗೋಣ, ಚಾಲು. ಯಾ, ಪ್ರತಿ ಸಲಿ ನಾವು ನನ್ನ ಹುಟ್ಟಿದಬ್ಬಕ್ಕಾಗ್ಲಿ ಅಥವಾ ಇವಳು ಹುಟ್ಟಿದಬ್ಬಕ್ಕಾಗ್ಲಿ ಅಥವಾ ಏನೇ ಆಗ್ಲಿರಿ, ನಮ್ಗೇನೋ ದುಃಖ ಆದಾಗ, ಬೇಜಾರಾದಾಗ, ಸಂತೋಷ ಆದಾಗ ಅಥವಾ ತುಂಬ ದೇವ್ರನ್ನ ನೋಡ್ಬೇಕು ಅನ್ಸ್ದಾಗ, ಯಾವಾಗ್ಲೂ ನಾವು ಹೋಗೋದು ಒಂದೇ ಜಾಗ, ಅದು ಶ್ರೀರಂಗಪಟ್ಟಣ. ಮೈಸೂರು ಹತ್ರ ಇರೋ ಶ್ರೀರಂಗಪಟ್ಟಣ, ಅಲ್ಲಿರೋಂಥ ನಿಮಿಷಾಂಬ ದೇವಸ್ಥಾನ. ಅದೇನೋ ತಾಯಿ ಆಶೀರ್ವಾದ ಸಿಕ್ಕರೆ ಒಂಥರ ಧೈರ್ಯ ಮನಸ್ಸಿಗೆ, ಒಂಥರ ಖುಷಿ, ಏನೋ ಮನಸ್ಸಿಗೆ ಒಂಥರ ನೆಮ್ಮದಿ. ಬಟ್ ಇವತ್ತು ಅಲ್ಲಾಗ್ಲಿಲ್ಲ ಅಂತ ನಾವು ಇಲ್ಲಿ ನಮ್ಮ ರಾಜರಾಜೇಶ್ವರಿ ನಗರಲ್ಲಿರೋ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಐ ಆಮ್ ನಾಟ್ ಶ್ಯೂರ್ ಓಪನ್ ಇರುತ್ತ ಟೆಂಪಲ್ ಅಂತ, ಇಲ್ಲಾಂದ್ರೆ ಯಾವುದೋ ಒಂದು ಗಣೇಶನ ದೇವಸ್ಥಾನಕ್ಕಾದ್ರೂ ಹೋಗಿ ಹೋಗ್ತೀವಿ. ಆಕ್ಚುಲಿ ಇದೇ ಕಾರಣಕ್ಕೆ ನಾವು ಹಿಂದಿನ ದಿನ ನಿನ್ನೆ ರಾತ್ರಿ 12 ಗಂಟೆಗೆ ಕೇಕ್ ಕಟ್ ಮಾಡೋದೆಲ್ಲ ಬೇಡ, ಸೊ ದಟ್ ಬೆಳಗ್ಗೆ ಬೇಗ ಎದ್ಬಿಟ್ಟು ಟೆಂಪಲ್ಗೆಲ್ಲ ಹೋಗೋಣ ಅಂತೆಲ್ಲ ಅನ್ಕೊಂಡ್ವಿ. ಬಟ್ ಆ್ಯಸ್ ಆಲ್ವೇಸ್ ನಮಗೆ ಅಂತ ಒಂದಷ್ಟು ಜನ ನಮ್ಮ ಹತ್ರದವ್ರು ಇದ್ದಾರೆ, ನಮ್ಮನ್ನ ಇಷ್ಟಪಡೋರು ಇದ್ದಾರೆ, ನಮ್ಮ ಒಳಿತನ್ನ ಬಯಸುವಂಥ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಸೊ ದೇ ಡೆಂಟ್ ಲೀವ್ ಅಸ್. ಏ, ಅದೆಂಗಾಗತ್ತೆ, ನೀವುಗಳು ಮಾತ್ರ ಪಾಪ ನಿದ್ಗೆಟ್ಟು ನಮ್ಮ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ತೀರಾ, ನೀವುಗಳು ಇವಾಗ ಬನ್ನಿ ಅಂತ ಹೇಳಿ ನಿನ್ನೆ ರಾತ್ರಿ ಅವ್ರ ಮನೆಲ್ಲೆಲ್ಲ ಕೇಕ್ ಕಟ್ ಆಯ್ತು ನಮ್ಮ ಫ್ರೆಂಡ್ ಅನಿ ಅಂತ. ಅನಿ, ಪ್ರೀತಿ, ಪಮ್ಮಿ, ಮಿಂಟು ಇವರೆಲ್ಲ ಸೇರ್ಕೊಂಡು ಸಕದ ಮಾಡಿದ್ರು. ಸೊ ಅಲ್ಲಿಂದ ಅಲ್ಲಿ ಆಟ ಆಡ್ಕೊಂಡು ಅಂತ್ಯಾಕ್ಷರಿ, ಡಂಪ್ಷರ್ ಅಡ್ಸು, ಮಣ್ಣು ಮಸಿ ಇವೆಲ್ಲ ಆಟ ಆಡ್ಕೊಂಡು ಬರೋಕೆ ಲೇಟ್ ಆಯಿತು. ಸೊ ಅದಕ್ಕೆ ಗೊತ್ತಿಲ್ಲ, ತಾಯಿ ದಯವಿಟ್ಟು ಓಪನ್ ಇರಮ್ಮ, ಕರೆಸ್ಕೊಳಮ್ಮ. ಇದೊಂದು ಗರ್ಕೆನು ಸೇರ್ಕೊಂಡು ಎಷ್ಟು ಎಲ್ಲ ಎಷ್ಟಕ್ಕೆ ಎಪ್ಪತ್ತು ಚೆನ್ನಾಗಿ ವ್ಯಾಪಾರ ಮಾಡ್ತಾ ಆಯ್ತಾನ ಇಷ್ಟೇನಾ? ಹಾಕಲ್ಲ. ಸುವಕ್ಷೋಜ ಕುಂಭಾಂ ಸುಧಾ ಪೂರ್ಣ ಕುಂಭಾಂ
ಅದು ಇದು ನಾವ್ ಅನ್ಕೊಂಡಂಗಾಯ್ತು. ಸದ್ಯ ದೇವಸ್ಥಾನ ಓಪನ್ ಇತ್ತು, ಹೌದು, ಒಳ್ಳೆ ದರ್ಶನ ಆಯ್ತು. ಕರೆಕ್ಟ್ ಮಹಾಮಂಗಳಾರತಿ ನಾವ್ ಹಿಂಗ್ ಬಂದ್ವಿ, ಹಿಂಗ ಮಂಗಳಾರತಿ ಆಯ್ತು, ಬಾಗ್ಲು ಹಾಕಿದ್ರು ರೈಟ್ ಟೈಮ್ ಬಂದ್ವಿ ಅಂತ ಕಾಣುತ್ತೆ. ಸೊ ಇವಾಗ ನಮ್ಮ ಒಂದಷ್ಟು ಜನ ಸ್ನೇಹಿತರೊಳ ಕಾಯ್ತಾ ಇದಾರೆ, ಸರ್ಪ್ರೈಸ್ ಅನ್ಕೋತೀನಿ. ನನಗೆ ಅದೇನಾರು ಸರ್ಪ್ರೈಸ್ ಕೊಡಕ್ಕೆ ಬರಲ್ಲ, ಹೇಳೇ ಬಿಡ್ತೀನಿ. ಅಲ್ಲಿ ಕೇಕ್ ಕಟಿಂಗ್ ಎಲ್ಲ ರೆಡಿ ಆಗಿದ್ದಾರೆ, ಓಕೆನಾ? ಸೊ ರೆಡಿ ಆಗೋಣ, ಇಬ್ರು ಬೇರೆ ಹಿಂಗೆ ಬರ್ತೀಯಲ್ಲ ಅಂದ್ರೆ ಇಲ್ಲ ನಿನ್ನಿಷ್ಟ ನಿಂದಿನ ನಿನ್ನಿಷ್ಟ. ಸರಿ, ನಾನು ಬೇರೆ ಡ್ರೆಸ್ ಹಾಕೊಂಡು ನೀನ್ ಬೇರೆ ಹಾಕೋ. ನಾನು ಹಿಂಗೆ ಬರಲ್ಲ? ಬೇಡ, ನೀನು ಹೊಸ ಬಟ್ ನನ್ ಬರ್ತಡೇ ಅಂದ್ರೆ ನಿನ್ ಬರ್ತಡೇ ಕೂಡ ನಾನು ಹುಟ್ಟಿದಕ್ಕೆ ತಾನೇ ನೀನು ನಾನು ಬೇರೆ ಹಾಕೋಲ್ಲ, ಹೊಸದು ತಗೊಂಬರ್ತೀನಿ, ಹೋಗಿರ್ಬ. ಓಕೆನಾ, ಬೇಗ ರೆಡಿ ಆಗ್ಬೇಕು. ನಾನು ಬೇಗ ಬರ್ತೀನಿ, ಎಲ್ಲ ಬಂದ್ಬಿಟ್ಟಿರ್ತಾರೆ. ಓಕೆ ಸರಿ, ಓಕೆ ಬಾಯ್ ಬಾಯ್. ಆಕ್ಚುಲಿ ಹಾಯ್, ನಮ್ಮ ಆರ್ ಆರ್ ನಗರಲ್ಲಿ ಸಾಕಷ್ಟು ಶಾಪ್ಗಳಿದೆ, ಬಟ್ ಇವ್ರು ರೀಸೆಂಟ್ ಆಗಿ ಓಪನ್ ಆಗಿದ್ದಾರೆ. ಅಂಡ್ ಲಾಸ್ಟ್ ಟೈಮ್ ಎಲ್ಲ ಬಂದಿದೆ ಪಟ್ ಅಂತ, 2 ನಿಮಿಷದಲ್ಲಿ ಸಿಕ್ಕಿತ್ತಲ್ಲ ಬಟ್ಟೆಗಳು ನಂಗೆ. ರಾ ಮ್ಯಾನ್ ಅಂತ, ಐ ಥಿಂಕ್ ನಮ್ಮ ಶೈನ್ ಶೆಟ್ ಇದು ಪಕ್ಕದಲ್ಲೇ ಗಲ್ಲಿ ಕಿಚನ್ ಇದೆ, ಆ ರಂಗಮಂದಿರ ಗ್ರೌಂಡ್ಸ್ ಪಕ್ಕನೇ ಇದೆ. ಐ ಥಿಂಕ್ ನೀವು ಆರ್ ಆರ್ ನಗರಲ್ಲಿ ಯು ಕ್ಯಾನ್ ಚೆಕ್ ಔಟ್ ಲೇಟೆಸ್ಟ್ ಡಿಸೈನ್ಸ್ ಎಲ್ಲ ಇದೆ. ನನ್ನ ಕಡೆಯಿಂದ ಮುಂದೆ ಡಿಸ್ಕೌಂಟ್ ಕೊಡ್ತಿರ್ತಾನೆ, ಹೇಳಕ್ಕೆ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಹೇಳಿದ್ದಾರೆ, ಬಂದು ತಗೊಳ್ಳಿ. ಓಕೆ, ಈಗ ಅರ್ಜೆಂಟಾಗಿ ನಮ್ಮ ಒಂದು ಪಾರ್ಟಿ ಬರಬೇಕು. ಯಾವ್ದಾನ ಫ್ಲವರ್ ಡಿಸೈನ್ ಶರ್ಟ್ ಆ ಥರ ಇದೆಯಾ? ಬರ್ತಡೇ ಈ ಸಿಂಹ ಹುಲಿ ಹಾಕೊಂಡು ಹೋಗ್ಲಿಲ್ಲ ನಾನು. ಹಾ, ಫ್ಲವರ್ ಡಿಸೈನ್ ಆ ಥರ ಏನಾದ್ರು ಇದೆಯಾ? ಇದು ಜಾಸ್ತಿ ಚೆನ್ನಾಗಿದೆ ಅಂತ ನಾನು ಹೇಳಬೇಕು. ಹಾ, ಇತ್ತು ಸಿ ಮೇಲ್ಗಡೆ ಎಲ್ಲೋ ಎಕ್ಸೆಲ್ ಇಲ್ವಾ? ನನಗಾಗತ್ತಾ? 42 ನಂದು ವೇಸ್ಟ್. ಈ ಶಾಪಿಂಗ್ ಮಾಡೋದು ಬಹಳ ಕಷ್ಟ ರೀ ನಿಜವಾಗ್ಲು, ಯಾಕಂದ್ರೆ ಇಷ್ಟ ಆದ್ರೆ ಸುಂದರ ಅಪ್ಪಕ್ಕಂದ ತಗೊಂಡು ಹೋಗೋದು ಬೇರೆ. ಈಗ ನನ್ನ ಹೆಂಡತಿ ಬೇರೆ ಹೇಳಿ ಕಳಿಸಿ, ಹೇಳೆ ನನಗೆ ಮ್ಯಾಚಿಂಗ್ ತಗೋ ಅಂತ. ಅವಳದ್ದು ಎಲ್ಲಿಂದ ಮ್ಯಾಚಿಂಗ್ ತಗೊಳ್ಳಿ? ಅವ್ರದ್ದು ಒಳ್ಳೆ ಸೇಮ್ ಡಿಸೈನಲ್ಲಿ ಬೇರೆ ಕಲರು, ಬೇರೆ ಡಿಸೈನಲ್ಲಿ ಸೇಮ್ ಕಲರ್, ಈ ಥರ ಇರ್ತವೆ. ಏನು ತಗೊಳ್ಳಿ? ಅವಳದ್ದು ಏನೋ ಲೈಟ್ ಗ್ರೀನ್ ಅಂತೆ, ಅದಕ್ಕೆ ಮ್ಯಾಚಿಂಗ್ ತೊಗೊಬೇಕಂತೆ. ಅದು ಯಾವ ಥರ ಮ್ಯಾಚಿಂಗ್ ತಗೊಳ್ಳೋದೋ ಗೊತ್ತಿಲ್ಲ ಗುರು. ಏನೇನು ಪ್ರಾಬ್ಲಮ್ಮು? ಹಾಂ, ಏನಿದು? ಟೆಸ್ಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಹೊಸದಾಗಿ ಯೂಟ್ಯೂಬ್ಗೆ ಬಂದಿರೋದಲ್ವ, ಅದಕ್ಕೆ ಇದೇನು ಚೆನ್ನಾಗಿ ಕಾಣಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಮೆಂಟ್ ಮಾಡಿ. ಓಕೆ, ಟೆಸ್ಟ್ ಮಾಡ್ಕೊಂಬಾರ್ದು. ಫೈನಲಿ ನನ್ನ ಬಟ್ಟೆ ಸೆಲೆಕ್ಟ್ ಆಗಿದೆ, ಇನ್ನೇನು ಚೇಂಜ್ ಮಾಡೋದು ಅಂತ ಹಾಕೊಂಡೇ ಬಿಟ್ಟಿದ್ದೀನಿ. ಅಲ್ಲಿ ಒಂದು ಅದನ್ನು ಚೂರು ಆಲ್ಟ್ರೇಷನ್ ಮಾಡ್ಕೊಂಡು ಹಾಕೊಂಡು ಹೋಗಿದೆ. ಶಾಪಿಗೆ ಬಂದಾಗೆಲ್ಲ ಒಂದು ಗಣಕ ತಗೊಂಡು ಹೋಗ್ತೀನಿ. ಲಾಸ್ಟ್ ಟೈಮ್ ಒಂದು ಫ್ರೀ ಆಗಿ ಕೊಟ್ಟಿದ್ರು, ಈ ಟೈಮ್ ಫ್ರೀ ಆಗಿ ಕೊಡ್ಬೋದೇನಾ? ಚೆನ್ನಾಗಿ ಕಾಣ್ತಾ ಇದೆಯಾ? ಇದ್ರೂ ತಗೊಂಡು ಹೋಗೋದೆ. ಸೊ ನೀವು ಕೂಡ ನೆಕ್ಸ್ಟ್ ಟೈಮ್ ಆರ್ ಆರ್ ನಗರ್ ರಂಗಮಂದಿರ ಪಕ್ಕ ರಾ ಮ್ಯಾನ್ ಡಿಸೈನ್ಸ್ ಏನು ಇದು ಡೆನಿಮ್ಸ್ ರಾ ಮ್ಯಾನ್ ಕ್ಲಾತಿಂಗ್ ಅಂಡ್ ಅಪ್ಯಾರಲ್ಸ್. ಬನ್ನಿ, ನೀವೇ ದೂರ ಇರ್ತಾರೆ ಇಲ್ಲಿ. ರಾ ಮ್ಯಾನ್ ಕ್ಲಾತಿಂಗ್ ಅಂಡ್ ಅಪ್ಯಾರಲ್ಸ್, ಕ್ಲಾತಿಂಗ್ ಅಂಡ್ ಅಪ್ಯಾರಲ್ಸ್, ಬನ್ನಿ ತಗೊಳ್ಳಿ, ಮಜಾ. ಫೈನಲಿ ನಮ್ಮ ಸರ್ಪ್ರೈಸ್ ನಿಮ್ಮ ಫ್ರೆಂಡ್ಶಿಪ್. ಹೌದು ಹೌದು, ಬರಲ್ಲ ಬರಲ್ಲ ಅಂತ ಕಾಗೆ ಆರಿಸ್ತಾ ಇದ್ರು, ಫೈನಲಿ ಬಂದ್ರು ತುಂಬಾ ಖುಷಿ ಆಯ್ತು. ಮಾಸ್ಕ್ ತೆಗಿದ್ರೆ? ನೀನೇನೆ ಮಾಸ್ಕ್ ತೆಗೆದು ಹಿಂಬಿಸಿದ್ಯಾ? ಊರಲ್ಲೆಲ್ಲ ಮಾಸ್ಕ್ ಹಾಕುವಂತ ಗಲಾಟೆ ಮಾಡ್ತೀನಿ. ಏನಿಲ್ಲ, ಗೋ 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 ಅಂತ. ನೋ ಗೋ ಪರಾನೋ ಗೋ ಅಂತ. ನಿಮ್ಮ ಬರ್ತಡೆಯಿಂದ ಮಾಸ್ಕ್ ಹಾಕಿಲ್ಲ ಅಷ್ಟೇ, ಬೇರೆ ಇಲ್ಲ. ಏ, ಯೂಟ್ಯೂಬ್ ಕಣೆ, ಬಿ ರೆಸ್ಪಾನ್ಸಿಬಲ್. ಸರಿ ಬಿಡು, ಐ ಆಮ್ ವೆರಿ ರೆಸ್ಪಾನ್ಸಿಬಲ್. ಏನ್ ರೆಸ್ಪಾನ್ಸಿಬಲ್? ನೀ ಪಿಂಡ. ಲೈಫ್ ಇಸ್ ಸೋ ಬ್ಯೂಟಿಫುಲ್ ಅದನ ಚರಿಸು, ಮುಂದೆ ನೂರು ದಾರಿ ರಹದಾರಿ ಮನಸ್ಸು ಲವಿದ ಎಸ್ಪೇಯ ಅವಿದ ಆಲಂದ ಬದುಕೆ ಸುಂದರ ಕದಂಬರಿ. ಅದೇ ಅದೇ ಇರೋ ಕ್ಯಾಂಡಲ್. ಫೈನಲಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ಗೆಲ್ಲ ಬಾಯ್ ಹೇಳುವಂಥ ಸಮಯ ಬಂದಿದೆ. ಇವತ್ತು ನನ್ನ ವೈಫ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ದೀವಿ. ಐ ಡೋಂಟ್ ನೋ ವೆದರ್ ಇಟ್ಸ್ ಗ್ರ್ಯಾಂಡ್, ಮೀಡಿಯಂ, ನಾರ್ಮಲ್, ಬಿಲೋ ಆವರೇಜ್,
ಐ ಡೋಂಟ್ ನೋ, ನೀನ್ ಹೇಳ್ಬೇಕು ಹೆಂಗಿತ್ತಮ್ಮ? ಸೂಪರ್ ಆಗಿತ್ತು. ನನಗೆ ಎಲ್ಲದಕ್ಕಿಂತ ಎಲ್ಲರೂ ಬಂದ್ರಲ್ವಾ ನನ್ನ ಫ್ರೆಂಡ್ಸ್ ಎಲ್ಲರೂ, ಸೊ ತುಂಬಾ ಖುಷಿ ಆಯ್ತು. ನಿಜ ನನಗೂ ಅದೇ ಖುಷಿ, ಯಾಕಂದ್ರೆ ಎಲ್ಲ ನಾವು ಬೇರೆ ಎಲ್ಲ ಹೋಗ್ಬೇಕು, ಎಲ್ಲರೂ ಪೇಮೆಂಟ್ ಕೇಳ್ತಾರೆ ಆರ್ಟಿಸ್ಟ್ ಗಳು, ಈ ತರ ಇದ್ರೆ ಯಾರು ಪೇಮೆಂಟ್ ಕೇಳಲ್ಲ, ಅದೇ ಖುಷಿ ನಮ್ಗೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಯಾರ್, ಇನ್ನೊಂದು ಹೆಂಗದ ಹುಟ್ಟಿದಬ್ಬ ಅನ್ನಕ್ಕಿಂತ ನಾವು ತುಂಬಾ ಇಷ್ಟಪಟ್ಟವರು, ನಮ್ಮನ್ನ ಇಷ್ಟಪಟ್ಟವರು ಆ ಜೊತೆಗಿದ್ರೆ ಐ ಕಾಲ್ ದಟ್ ಆಸ್ ಏನೋ ಸೆಲೆಬ್ರೇಷನ್ ಪಾರ್ಟಿ ಅಂದ್ರೆ ನಮಗ್ ನಿಜವಾಗ್ಲೂ ಅದು. ಇಲ್ಲಾಂದ್ರೆ ಏನ್ ವಯಸ್ಸಾದ್ಮೇಲೆ ಎಂತ ಕೇಕ್ ಕಟ್ ಮಾಡೋದು, ಇಷ್ಟು ಇಷ್ಟು ವಯಸ್ಸಾದ್ಮೇಲೆ ತಿರ್ಗಾ ಕರೆಕ್ಟ್ ಮಾಡ್ಕೊಂಡು ಕ್ಯಾಂಡ್ ಹಾಕೊಂಡು ಹ್ಯಾಪಿ ಬರ್ತ್ಡೇ ಅಂದ್ರೆ ಏನ್ ಮಜಾ ಇರಲ್ಲ. ಬಟ್ ಏನು ಅಂದ್ರೆ ಇಟ್ಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಏನೋ ಸೆಲೆಬ್ರೇಷನ್ ಅಂದ್ರೆ ಇಟ್ಸ್ ನೈಸ್. ಬಟ್ ಅದರ್ವೈಸ್ ನಂಗೆ ತುಂಬಾ ಕಷ್ಟ ಆಯ್ತು ಇಷ್ಟು. ನೀನು ನನ್ನ ಬರ್ಡೇಗೆ ಏನೇನೇನೋ ಪ್ಲಾನ್ ಮಾಡ್ತೀಯಾ, ನನ್ನ ಕೈಲಿ ಮಾಡೋಕ್ಕಾಗಿದ್ದು ಇಷ್ಟೇ. ಹೋಪ್ ಯು ಲೈಕ್ ಇಟ್. ಇಷ್ಟ ಆಯ್ತು, ತುಂಬ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಬಂದಿದ್ದಕ್ಕೆ. ಆ್ಯಂಡ್ ಇಷ್ಟೊತ್ತಾಗ ಈ ಒಂದು ಕಾರ್ಯಕ್ರಮನ ನೋಡಿದ್ದಕ್ಕೆ, ನನ್ನ ಟಿ ವಿ ಥರನೇ ಬರುತ್ತೆ, ಪ್ಲೀಸ್ ಡೋಂಟ್ ಮೈಂಡ್. ನೋಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಇನ್ನೂ ಕೂಡ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಗಂಟೆ ಕಾಣ್ತಾ ಇರ್ತಲ್ಲ, ಒಡೀರಿ ಬೆಲ್ ಐಕನ್ ಅನ್ನು ಒತ್ತಿ, ಸೊ ನನ್ನ ಅಪ್ಡೇಟ್ಗಳೆಲ್ಲ ನಿಮಗೆ ಬರುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ನಿನಗೂ ಬರಲ್ಲ ನನಗೂ ಬರಲ್ಲ ಇಬ್ಬರಿಗೂ ಹೊಸ ಇನ್ನೊಂದ್ಸರಿ ಹೇಳು ಲೈಕ್ ಒಟ್ಟಿಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಬೈ ಟೇಕ್ ಕೇರ್ ಲವ್ ಯು ಆಲ್ ನೆಕ್ಸ್ಟ್ ವಿಡಿಯೋ ಸಿಗೋ ಬೈ